व्यासाय भवनाशाय श्रीशाय गुणराजये सद्याय शुद्ध विद्याय पद्मध्वाय च नमो नमः। नारायणं सर्वगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभवमाद्यमीशं वन्दे भवघ्नमवरा सुरसिद्धवन्द्यं। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि कृत्वा सूत्रार्थ उच्यते। अस्त्रैस्त्वपृष्टिं विनिवार्य कृष्णः पार्थश्च शक्रं सुरपूगयुक्तम् अयुध्यतां सोऽपि पराजितोऽभूत्। प्रीतश्च दृष्ट्वा बलमात्मनस्तत् अस्त्रैः तु वृष्टिं विनिवार्य कृष्णः पार्थः च शक्रं सुरपयुक्तम् अयुध्यतां सः अपि पराजितो अभूत्। प्रीतः च दृष्ट्वा बलम् आत्मनः तत् इवग ಅಲ್ಲಿ ಏನಾಯಿತು ಅಂದ್ರೆ, ಇಂದ್ರದೇವರು ತನ್ನ ಖಾಂಡವವನ ಅಂತ ಹೇಳ್ಕೊಂಡ್ಬಿಟ್ಟು ಅದು ಅಗ್ನಿ ಸುಡ್ಲಿಕ್ಕೆ ಶುರು ಮಾಡಿದಾಗ ಜೋರಾಗಿ ಮಳೆ ಸುರಿಸಿದ. ಆದರೆ ಆ ಅಸ್ತ್ರದ ಪ್ರಭಾವದಿಂದ ಕೃಷ್ಣ ಮತ್ತು ಅರ್ಜುನರು ಇಂದ್ರ ಸುರಿಸಿದ ಮಳೆಯನ್ನೂ ಕೂಡ ಅದನ್ನು ತಡೆದುಬಿಟ್ರು. ಅಷ್ಟೇ ಅಲ್ಲ, ಪುಂಖಾನುಪುಂಖವಾಗಿ ಸುರಪೂಗಯುಕ್ತಂ ಶಕ್ರಂ, ದೇವತನ ಜೊತೆಗೇ ಯುದ್ಧಕ್ಕೆ ಬಂದಿದ್ದಾನೆ ಅವನು. ಹಾಗಿದ್ರೂ ಕೂಡ ಅವರು ಇಬ್ಬರೂ ಕೂಡ ಅವರ ಜೊತೆಗೆ ಯುದ್ಧ ಮಾಡಿದ್ದಾರೆ. ಆವಾಗ ಸ್ವಯಂ ಅರ್ಜುನನಿಂದ ಈ ಮೂಲ ರೂಪಿಯಾಗಿರ್ತಕ್ಕಂತಹ ಇಂದ್ರ ಸೋತ್ ಹೋಗಿಬಿಟ್ಟ. ಯಾಕೆಂದ್ರೆ ವಸ್ತುವಸ್ತು ಅಭೇದ ಇದ್ರೂ ಕೂಡ ಪರಮಾತ್ಮನ ಅನುಗ್ರಹ ಇಂದ್ರನ ಶಕ್ತಿಯನ್ನು ಕೂಡ ಅಭಿಭವಗೊಳಿಸುವಂತಹ ಒಂದು ಪರಮಾತ್ಮನ ಅನುಗ್ರಹ ಬಲ ಇದ್ದಿದ್ರಿಂದಾಗಿ ನನ್ನ ಒಂದು ಬಲವೇ ಯಾವ ಅರ್ಜುನನ ಅನುಗ್ರಹ, ಕೃಷ್ಣನ ಅನುಗ್ರಹ ಬಲದಿಂದ ಅರ್ಜುನ ನನ್ನ ರೂಪವೇ ಅಭಿಭವಗೊಳಿಸ್ತು. ಹೀಗೆ ಕೃಷ್ಣನ ಅನುಗ್ರಹ ರೂಪವಾದ ತನ್ನ ಮೂಲ ರೂಪ ಶಕ್ತಿಯನ್ನು ಕೂಡ ಅಭಿಭವಗೊಳಿಸುವಂತಹ ಆ ಅನುಗ್ರಹ ಬಲವನ್ನು ನೋಡಿ ಸಂತೋಷ ಆಯ್ತು ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಅಸ್ತ್ರೈಹಿ, ಅಸ್ತ್ರಗಳಿಂದ ಕೃಷ್ಣ ಪಾರ್ಥಶ್ಚ, ಕೃಷ್ಣಾರ್ಜುನರು ವೃಷ್ಟಿಂ ಮಳೆಯನ್ನು ವಿನಿವಾರ್ಯ ತಡೆದು ಸುರಭೂಗಯುಕ್ತಂ ದೇವತೆಗಳ ಸಮುದಾಯದಿಂದ ಕೂಡಿರತಕ್ಕಂತಹ ಶಕ್ರಂ ಇಂದ್ರನನ್ನು ಇಂದ್ರನನ್ನು ಕುರಿತು ಅಯುಧ್ಯತಾಂ ಅಂದ್ರೆ ಯುದ್ಧ ಮಾಡಿದರು. ಸೋಪಿ ಆ ಇಂದ್ರನೂ ಕೂಡ ಪರಾಜಿತ ಸೋ ಅಭೂತ್, ಸೋತು ಹೋದನು. ಆತ್ಮನಃ ತನ್ನದೇ ಆದ ಮೂಲ ರೂಪದ ತತ್ ಆ ಇಂದ್ರನಿಂದ ಭಗವದ್ ಅನುಗ್ರಹದ ಬಲವುಳ್ಳಂತಹ ತನ್ನ ಸಾಕ್ಷ ರೂಪದಿಂದ ಅಭಿಭವವಾದದ್ದನ್ನು ಅಭಿಭವವಾಗಿರ್ತಕ್ಕಂತಹ ಬಲವನ್ನು ದೃಷ್ಟ್ವ ನೋಡಿ, ಅಥವಾ ಆತ್ಮನ ತನ್ನ ಸ್ವರೂಪದಾದಂತಹ ಇಂದ್ರನ ತನ್ನ ಸ್ವಾಂಶಭೂತವಾಗಿರ್ತಕ್ಕಂತಹ ಬಲಂ ಆ ಮೂಲ ರೂಪವನ್ನೇ ಅಭಿಭವಗೊಳಿಸುವಂತಹ ಅನುಗ್ರಹ ಬಲವನ್ನು ದೃಷ್ಟ ನೋಡಿ ಪ್ರೀತಃ ಸಂತುಷ್ಟನು ಚ ಅಭೂತ್. ಯಾಕೆಂದ್ರೆ ವಸ್ತು ಇಂದ್ರ ಕೃಷ್ಣ ಅರ್ಜುನರು ಮಳೆ ಸುರಿಸಿದಾಗ ಅಸ್ತ್ರದಿಂದ ಇಂದ್ರನ ಮಳೆಯನ್ನು ತಡೆದತ್ತಲ್ದೇನೆ ಅವರನ್ನು ಕೂಡ ದೇವತ ಸಹಿತವಾಗಿ ಯುದ್ಧಕ್ಕೆ ಬಂದರೂ ಕೂಡ ಅವರಿಬ್ರು ಯುದ್ಧ ಮಾಡಿ ಅವನನ್ನು ಸೋಲಿಸಿದರು. ಆವಾಗ ವಸ್ತುಸ್ತು ಅನುಗ್ರಹ ಒಂದು ತನ್ನ ಅಂಶ ಭೂತವಾದ ಅರ್ಜುನನಿಗೆ ಕೃಷ್ಣನ ಅನುಗ್ರಹ ಬಲ, ನನ್ನ ಮೂಲ ರೂಪವನ್ನು ಕೂಡ ಅಭಿಭವಗೊಳಿಸುವಂತಹ ಒಂದು ಅನುಗ್ರಹ ಬಲವನ್ನು ಅವನದ್ದೇ ಬಲ ನೋಡಿ ಸಂತುಷ್ಟನೂ ಆದ. ಅಸ್ತ್ರೈಹಿ ತು ವೃಷ್ಟ್ವಿನಿ ವೀನಿ ಇತ್ಯುಪಸರ್ಗ ಪುರುಕ ವೃಂಜವರಣೆ ಇದು ಧಾತೋ ಲಭಂತಂ ಅವ್ಯಯಂ ಪೃತಾಯ ಅಪತ್ಯಂ ಪುಮಾನ್ ಪಾರ್ಥ ಸುರಪೂಗಯುಕ್ತಂ ಸುರಾಣಾಂ ಪೂಗಃ ಸುರಪೂಗಃ
ಸುರಪೂಗೈ ಯುಕ್ತ ಸುರಪೂಗಯುಕ್ತ ತಂ ಪೂಗ ಅಂದ್ರೆ ಸಮುದಾಯ ಯುಧಿ ಸಂಪ್ರಹಾರೆ ಅಯುಧ್ಯತ ಅಯುಧ್ಯತಾಂ ಯುಧಿ ಸಂಪ್ರಹಾರೆ ಇತಿ ಧಾತೋ ಲಂಗ್ ಪರಸ್ಮೈಪದಿ ಪ್ರಥಮ ಪುರುಷ ದ್ವಿತೀಯ ದ್ವಿವಚನ ಪರಾ ಇತ್ಯುಪಸರ್ಗ ಬಳಿಕ ಜಿ ಜಯೇ ಯಾತೋ ಕರ್ತರಿ ತಪ್ರತ್ಯಂತ ಶಬ್ದ ಸ್ನೇಹಂಚ ಕೃಷ್ಣಸ್ಯ ತದಾರ್ಜುನೇಚ ಧೃತಂ ವಿಲೋಕ್ಯ ಪಾರ್ಥಸ್ಯ ಬಲಂಚ ತಾದೃಶಂ ನಿವರ್ತ್ಯ ಮೇಘಾನ್ ಅತಿತುಷ್ಟ ಚಿತ್ತಃ ಪ್ರಣಮ್ಯ ಕೃಷ್ಣಂ ತನಯಂ ಸಮಾಕ್ಲಿಶತ್. ಈಗ ತನ್ನದೇ ಆದಂತಹ ಅಂಶಭೂತನಾದಂತಹ ಅರ್ಜುನನಲ್ಲಿ ಕೃಷ್ಣ ಎಷ್ಟು ಸ್ನೇಹವನ್ನು ಇಟ್ಟಿದ್ದಾನೆ. ಕಾಂಡವ ವನ ದಹನ ಮಾಡುವ ಸಂದರ್ಭದಲ್ಲಿ ಅರ್ಜುನನಿಗೆ ಕೃಷ್ಣ ಅನುಗ್ರಹ ಮಾಡಿದ್ದು, ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅರ್ಜುನನ ಮೇಲೆ ಕೃಷ್ಣ, ಅದನ್ನು ನೋಡಿ. ಅದನಂತರ ಯಾಕೆಂದ್ರೆ ತನ್ನ ಮೂಲ ರೂಪವನ್ನು, ಮೂಲ ರೂಪದ ಬಲವನ್ನು ಅಭಿಭವಗೊಳಿಸುವಂತಹ ಒಂದು ಕೃಷ್ಣನ ಅನುಗ್ರಹದಿಂದ ಉಪೋದ್ಭರಿತವಾದ ಬಲವನ್ನೂ ನೋಡಿದ್ದಾನೆ. ಆಗ ಅವನೇನ್ ಮಾಡಿದ ಅಂದ್ರೆ, ಒಳ ಸುತ್ತಲಿಕ್ಕೆ ಪ್ರೇರಣೆ ಮಾಡಿರತಕ್ಕಂತಹ ಅವನೇ ಕೊನೆಗೆ ಅತ್ಯಂತ ಸಂತುಷ್ಟನಾಗಿ ಆ ಮಣಸುರಿಸುವ ಮೋಡಗಳನ್ನೆಲ್ಲ ಹಿಂದಕ್ಕೆ ಕಳಿಸಿ, ಅದರ ಆ ಮಣಸುರಿಸುವ ವ್ಯಾಪಾರದಿಂದ ನಿವೃತ್ತಿಗೊಳಿಸಿ ಸಂತೋಷದಿಂದ ಕೃಷ್ಣನ ನಮಸ್ಕಾರ ಮಾಡಿ ಪ್ರೀತಿಯಿಂದ ತನ್ನ ತನಯನಾದಂತಹ ಸ್ವಾಂಶಭೂತನಾಗಿರ್ತಕ್ಕಂತಹ ಆ ಯಾವ ಅರ್ಜುನನ್ನು ಚೆನ್ನಾಗಿ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡ ಇಂದ್ರ ಅಂತ ಹೇಳ್ತಾರೆ. ಕೃಷ್ಣದ ಆ ಸಂದರ್ಭದಲ್ಲಿ ಅರ್ಜುನೇ ಅರ್ಜುನನಲ್ಲಿ ಧೃತಂ ಧರಿಸಲ್ಪಟ್ಟಂತಹ ಇಡಲ್ಪಟ್ಟಂತಹ ಕೃಷ್ಣಸ್ಯ ಸ್ನೇಹಂ ಕೃಷ್ಣನ ಸ್ನೇಹವನ್ನು ವಿಲೋಕ್ಯ ನೋಡಿ ಪಾರ್ಥಸ್ಯ ಅರ್ಜುನನ ತಾದೃಶಂ ಬಲಂ ತನ್ನ ಮೂಲ ರೂಪ ಬಲವನ್ನು ಅಭಿಭವಗೊಳಿಸುವಂತಹ ಕೃಷ್ಣ ಅನುಗ್ರಹ ಉಪೋದ್ಬಲಿತವಾದ ಬಲವನ್ನ ದೃಷ್ಟ್ವ ನೋಡಿ ವಿಲೋಕ್ಯ ನೋಡಿ ಅತಿತುಷ್ಟ ಚಿತ್ತ ಅತ್ಯಂತ ಸಂತೋಷವನ್ನು ಹೊಂದಿದ ಮನಸ್ಸುಳ್ಳವನಾಗಿ ಮೇಘಾನ್ ಮಣಸುರಿಸುವ ಮೋಡಗಳನ್ನು ನಿವೃತ್ತಿಗೊಳಿಸಿ ಅರ್ಥಾತ್ ವರ್ಷಣ ರೂಪ ವ್ಯಾಪಾರದಿಂದ ನಿವೃತ್ತಿಗೊಳಿಸಿ ಪರಾಮುಖಗೊಳಿಸಿ ಕೃಷ್ಣಂ ಶ್ರೀಕೃಷ್ಣನನ್ನು ಪ್ರಣಮ್ಯ ನಮಸ್ಕಾರ ಮಾಡಿ ತನಯಂ ತನ್ನ ಮಗನಾಗಿರ್ತಕ್ಕಂಥ ಅರ್ಜುನನ್ನ ಸಮಾಶ್ಲಿಷತ್ ಆಲಿಂಗನ ಮಾಡಿಕೊಂಡನು. ವಿತ್ಯುಪಸರ್ಗ ಲೋಕೃತ ದರ್ಶನೆ ಲೆಬಂತಂ ಅವ್ಯಯಂ ನಿರ್ ಇತ್ಯುಪಸರ್ಗ ಋತುವರ್ತನೆ ಲೆಬಂತಂ ಅವ್ಯಯಂ ಅತಿ ಅತ್ಯಂತಂ ತುಷ್ಟಂ ಅತಿತುಷ್ಟಂ ಅತಿತುಷ್ಟಂ ಚಿತ್ತಂ ಯಸ್ಯ ಸಹ ಅತಿತುಷ್ಟ ಚಿತ್ತ ಪ್ರಾಇತ್ಯುಪಸರ್ಗ ಪೂರ್ವಕ ನಮಃ ಪ್ರಹ್ವತ್ವೇ ಶಬ್ದೇ ಚ ಜಾತು ಲೆಬಂತಂ ಅವ್ಯಯಂ ಸಂ ಆಂಗ್ ಶ್ಲಿಷ ಕ್ಲೇಷಣೆ ಇದೆ ಸಂ ಆಂಗ್ ಇತ್ಯುಪಸರ್ಗ ಸಂ ಇತ್ಯುಪಸರ್ಗ ಸಂ ಆಂಗ್ ಇತ್ಯುಪಸರ್ಗ ಪೂರ್ವಕ ಶ್ಲಿಷ ಕ್ಲೇಷಣೆ ಇದೆ ಧಾತೋ ಲಂಗ್ ಪ್ರಥಮ ಪುರುಷ ಏಕವಚನ. ವಿಷ್ಣುಶ್ಚ ಶಕ್ರೇಣ ಸಹೇತ್ಯ ಕೇಶವಂ ಸಮಾಶ್ಲಿಷ ನಿರ್ವಿಶೇಷೋಪ್ಯತಂತಂ ಸ ಕೇವಲಂ ಕ್ರೀಡಮಾನಃ ಸ ಶಕ್ರ ಸಿತೋ ಹಿ ಪೂರ್ವಂ ಯುಧೇ ನ ಕಶ್ಚಿತ್ ನ ಕಿಂಚಿತ್. ಆಗ ಉಪೇಂದ್ರ ರೂಪಿ ಪರಮಾತ್ಮ ಇಂದ್ರನ ಜೊತೆಗೆ ವಿಷ್ಣು ಚ ಚಕ್ರೇಣ ಸಹ ಏತ್ಯ ಕೇಶವಂ ಸಮಾಕ್ಲಿಶನ್ ನಿರ್ವಿಶೇಷ ಅಪಿ ಅನಂತಂ ಸಕೇವಲಂ ನಿರ್ವಿಶೇಷೋಪ್ಯನಂತ ಅಂತ ಆಗ್ಬೇಕು. ಸ ಕೇವಲಂ ಸಹ ಕೇವಲಂ ಕ್ರೀಡಮಾನಃ ಸಶಕ್ರಃ ಸ್ಥಿತಃ ಹಿ ಪೂರ್ವಂ ಯುಯುದೇ ನ ಕಿಂಚಿತ್. ಆಗ ವಿಷ್ಣು ಅಂದ್ರೆ ಉಪೇಂದ್ರ ರೂಪಿ ಪರಮಾತ್ಮ ಇಂದ್ರನ ಜೊತೆಗೆ ಬಂದು ಕೇಶವನನ್ನ ಆಲಿಂಗಿಸಿಕೊಂಡಿದ್ದಾನೆ. ವಸ್ತುಸ್ತು ಆಲಿಂಗಿಸಿಕೊಳ್ಳುವಾಗ ಒಬ್ಬರು ಆಲಿಂಗಿಸಿಕೊಳ್ಳುವನು ಬೇರೆ, ಆಲಿಂಗನ ಮಾಡುವನು ಬೇರೆ ಇರುತ್ತೆ. ಆದ್ರೆ ಇಲ್ಲಿ ಆ ಕೃಷ್ಣ ರೂಪಕ್ಕೂ ಮತ್ತೆ ವಿಷ್ಣು ಅಂದ್ರೆ ಉಪೇಂದ್ರ ರೂಪಕ್ಕೂ ಭೇದವೇ ಇಲ್ಲ, ಏನೇನು ವಿಶೇಷವೂ ಇಲ್ಲ. ಆದರೆ ಕ್ರೀಡಿಸ್ತಾ ಒಂದೇ ತನ್ನ ಕೃಷ್ಣ ರೂಪವನ್ನೇ ಆ ಉಪೇಂದ್ರ ರೂಪಿ
ಪರಮಾತ್ಮ ಅಲಿಂಗಿಸಿಕೊಂಡಿದ್ದಾನೆ ವಿಶೇಷ ಇದ್ದರೂ ಕೂಡ. ಅಷ್ಟೇ ಅಲ್ಲ, ಸ ಕೇವಲ ಕ್ರೀಡಮಾನಸ ಚಕ್ರ ಸ್ಥಿತ, ಇಂದ್ರನ ಜೊತೆಗೆ ಅವನು ಏನ್ ಮಾಡಿ ಯುದ್ಧ ಸ್ವಲ್ಪವೂ ಮಾಡದೆ ಇಂದ್ರನ ಜೊತೆಗೇ ನೋಡ್ತಾ ಕೂತ್ಕೊಂಡಿದ್ದಾನೆ, ಕ್ರೀಡಿಸ್ತಕ್ಕಂಥವನಾಗಿ ಸುಮ್ಮನೆ ಇದ್ದ. ಸ್ವಲ್ಪವೂ ಕೂಡ ಹಿಂದೆ ಇವರಿಬ್ರು ಯುದ್ಧ ಮಾಡಿದ್ರೂ ಕೂಡ ಅರ್ಜುನ ಮತ್ತೆ ಇಂದ್ರ ತಾನು ಮಾತ್ರ ಏನೂ ಕೂಡ ಯುದ್ಧ ಸ್ವಲ್ಪವೂ ಮಾಡದೇನೆ ಸುಮ್ಮನೆ ಕೂತ್ಕೊಂಡಿದ್ದ. ಈ ರೀತಿಯಾಗಿ ಒಂದು ವ್ಯಾಪಾರವನ್ನ ತಾನು ಆಲಿಂಗನ ಮಾಡಿ, ಅಭೇದ ಇದ್ರು ಆಲಿಂಗನ ಮಾಡಿಕೊಳ್ಳೋದು, ಮತ್ತೆ ತನ್ನ ಕೃಷ್ಣ ರೂಪ ಯುದ್ಧ ಮಾಡ್ತಾ ಇದ್ರು ತಾನು ಮಾತ್ರ ಏನು ಒಂದು ರೀಲೆಯಿಂದಲೇನೆ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದು. ಈ ಎಲ್ಲ ವ್ಯಾಪಾರವನ್ನು ಭಗವಂತ ಮಾಡಿದ, ಅಂದ್ರೆ ವಾಮನ ರೂಪಿ ಪರಮಾತ್ಮ ಮಾಡಿದ. ವಿಷ್ಣು ಉಪೇಂದ್ರನು ಶಕ್ರೇಣ ಸಹ ಇಂದ್ರನ ಜೊತೆಗೆ ಏತ್ಯ ಬಂದು ಕೇಶವಂ ನಿರ್ವಿಶೇಷೋಪಿ, ಕೃಷ್ಣ ರೂಪದಿಂದ ಸ್ವಲ್ಪವೂ ವಿಶೇಷ ಇಲ್ಲದಿದ್ದರೂ ಕೂಡ ಕೇಶವನನ್ನು ಅನಂತ ಅನಂತ ಗುಣಪೂರ್ಣನಾದಂತಹ ಭಗವಂತ ವಾಮನನು ಸಮಾಕ್ಷಿಸಿ ಆಲಿಂಗಿಸಿಕೊಂಡನು. ಸಹ ಅವನು ಸಶಕ್ತ ಪೂರ್ವಂ ಹಿಂದೆ ನ ಕಿಂಚಿತ್ ಪೂರ್ವಂ ಇವರೇ ಸ್ವಲ್ಪವೂ ಯುದ್ಧ ಮಾಡಿಲ್ಲ, ಕೇವಲ ಅಂದ್ರೆ ಯುದ್ಧ ಮಾಡದೇನೆ ಕ್ರೀಡಮಾನ ಕ್ರೀಡಿಸ್ತಕ್ಕಂಥವನಾಗಿ ಸ್ಥಿತೋ ಹಿ ಇದ್ದನಷ್ಟೇ. ಏ ಇಣಗತು ಆನ್ ಇಣ ಆನ್ ಆನ್ ಇಣಗತು ಏತ್ಯ ಆಂಗಿತ್ಯ ಸರ್ವಪೂರ್ವಕ ಇಣಗತು ಇದಾತು ಲೆವಂತಂ ಅವ್ಯಯಂ ಕಚ್ಚ ಈಶಿಷ್ಠ ಕೇಶೋ ಕೇಶೋ ವರ್ತಯತೀತಿ ಕೇಶವ ಸಂ ಆಂಗಿತ್ಯ ಉಪಸರ್ಗ ಪೂರ್ವಕ ಕ್ಲಿಶ ಕ್ಲೇಶನೆ ಇತ ಧಾತೋ ಶತ್ರು ಪ್ರತ್ಯಯ ಅಂತ ಶಬ್ದ ವಿಶೇಷಾತ್ ನಿಷ್ಕ್ರಾಂತ ನಿರ್ವಿಶೇಷ ಕ್ರೀಡತೆ ಇತಿ ಕ್ರೀಡಮಾನ ಕ್ರೀಡಾ ಕ್ರೀಡಾಯಾಮ್ ಶಾನಕ ಕರ್ತರಿ ಶಾನಕ ಪ್ರತ್ಯಯ ಅಂತ ಶಬ್ದ ಚಕ್ರೇಣ ಸಹಿತ ಸಶಕ್ರ ಯುಧೆ ಯುಧಿ ಸಂಪ್ರಹಾರೆ ಯುಧೆ ಇದಾತೆ ಯುಧಿರೇ ಪರ ಆತ್ಮನೇಪತಿ ಲಿಟ್ ಬ್ರಹ್ಮಾಚ ಶರ್ವಚ್ಚ ಸಮೇತ್ಯ ಕೃಷ್ಣಂ ಪ್ರಣಮ್ಯ ಪಾರ್ಥಸ್ಯ ಚ ಕೃಷ್ಣನಾಮ ಸಂಚಕ್ರತುಶ್ಚಾಪಿ ಶಿಕ್ತಾ ಪ್ರಕರ್ಷಾತ್ ಚಕ್ರುಶ್ಚ ಸರ್ವೇ ಸ್ವಸ್ವದಾನೇ ಪ್ರತಿಜ್ಞಾಂ. ಆ ಸಂದರ್ಭದಲ್ಲಿ ಬ್ರಹ್ಮ ಚ ಶರ್ವ ಚ ಸಮೇತ್ಯ ಕೃಷ್ಣಂ ಪ್ರಣಮ್ಯ ಪಾರ್ಥಸ್ಯ ಚ ಕೃಷ್ಣನಾಮ ಸಂಚಕ್ರತು ಚ ಅಪಿ ಶಿಕ್ಷಾ ಪ್ರಕರಣಾತ್ ಚಕ್ರು ಚ ಸರ್ವೇ ಸ್ವಾಸ್ತ್ರದಾನೆ ಪ್ರತಿಜ್ಞಾಂ. ಆವಾಗ ಏನಾಯ್ತಂದ್ರೆ ಈ ಸಂದರ್ಭದಲ್ಲಿ ಇಂದ್ರದೇವ್ ಅಲ್ಲಿ ಬ್ರಹ್ಮದೇವರು ರುದ್ರದೇವರು ಬಂದ್ರಂತೆ ಆ ಕಾಂಡಿವವನ. ಯಾವಾಗ ಅಗ್ನಿ ಸುಡ್ತಾ ಇರುವಾಗ ಇಂದ್ರ ಮಳೆ ಸುರಿಸಿದಾಗ ಇವನು ಒಳ್ಳೆ ಆ ಧನುರ್ವಿದ್ಯೆಯಲ್ಲಿ ಒಳ್ಳೆ ಒಂದು ಪ್ರಕರ್ಷವನ್ನ ಕೌಶಲವನ್ನು ತೋರಿಸ್ತಾ ಅಭ್ಯಾಸದ ಉತ್ಕೃಷ್ಟ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಚೆನ್ನಾಗಿ ಅಭ್ಯಾಸದ ಉತ್ಕರ್ಷದಿಂದ ಬಹಳ ಕೌಶಲವನ್ನು ತೋರಿ ಆ ಎಲ್ಲ ಕಾಂಡವನವನ್ನು ಶರ ಪಂಜರದಿಂದ ಬಂಧನ ಮಾಡಿಬಿಟ್ಟಿದ್ದಾನೆ. ಅವನ ಈ ಒಂದು ಆ ಒಂದು ಆ ಧನುರ್ವಿದ್ಯಾಭ್ಯಾಸದ ಒಂದು ಉತ್ಕರ್ಷದ ಆ ಉತ್ಕರ್ಷದ ಫಲ ಈಗ ಕಾಣ್ತಾ ಇದೆ. ಆ ಉತ್ಕರ್ಷದ ಫಲವನ್ನು ನೋಡಿ ಆ ಉತ್ಕರ್ಷವನ್ನು ನೋಡಿ ಇಂದ್ರ ಬ್ರಹ್ಮದೇವರು ರುದ್ರದೇವರು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅರ್ಜುನನಿಗೆ ಕೃಷ್ಣ ಎಂಬುದಾಗಿ ಹೆಸರು ಇಟ್ಟರಂತೆ. ಯಾಕೆ ಅವನಿಗೆ ಕೃಷ್ಣ ಅಂತ ಹೆಸರು ಅಂದ್ರೆ ಶಿಕ್ಷಾ ಪ್ರಕರ್ಷ. ಯಾಕೆಂದ್ರೆ ಈಗ ಅವನು ಎಷ್ಟು ಧನುರ್ವಿದ್ಯೆಯನ್ನು ಅಭ್ಯಾಸವನ್ನು ಎಷ್ಟು ಉತ್ಕೃಷ್ಟವಾಗಿ ಮಾಡಿದ್ದಾನೆ, ಅವನ ಶಿಕ್ಷಾ ಒಂದು ಉತ್ಕರ್ಷ ಉತ್ಕೃಷ್ಟವಾದ ಶಿಕ್ಷಣ ಅವನ ಅಭ್ಯಾಸ ಮಾಡಿದ್ದೇನಿದೆ ಅದು ಈಗ ಗೊತ್ತಾಗ್ತಾ ಇದೆ. ಅದರ ಫಲ ಅದರ ಫಲವನ್ನು ನೋಡಿ ಆ ಯಾಕಂದ್ರೆ ಎಷ್ಟು ಚೆನ್ನಾಗಿ ಶರಪಂಜರಿಂದ ಬಂಧನ ಮಾಡಿದ್ದಾನೆ ಕಾಂಡವನ್ನು, ಅದರಿಂದಾಗಿ ಓ ಇವನ ಒಂದು ಅಭ್ಯಾಸದ ಪಾಠವ ಕೌಶಲ ಉತ್ಕೃಷ್ಟವಾದ ಶಿಕ್ಷಣವನ್ನು ಇವನು ಹೊಂದಿದ್ದಾನೆ. ಆ ಉತ್ಕೃಷ್ಟವಾದ ಶಿಕ್ಷಣವನ್ನು ಹೊಂದಿದ ಶಿಕ್ಷಾ ಪ್ರಕರ್ಷ ಶಿಕ್ಷಣದ ಉತ್ಕರ್ಷ ಇವನಲ್ಲಿ ಇದೆ ಅಂತ ಗುರುತಿಸಿ ಸಾರ್ಥಕವ ಅನ್ಯರ್ಥಕ್ಕಾಗಿ ಕೃಷ್ಣ ಅಂತ ಹೆಸರಿಟ್ಟದಲ್ಲದೆ ಸಂತುಷ್ಟರಾಗಿ ಸ್ವಾಸ್ತ್ರದಾನೇ ಪ್ರತಿಜ್ಞಾ ನಾವು ನಿನಗೆ ನಮ್ಮ ನಮ್ಮ ಅಸ್ತ್ರವನ್ನು ಕೊಡ್ತೇನೆ ಅಂತ ಸಂತುಷ್ಟರಾಗಿ ಏನ್ ಮಾಡಿದ್ರು ಅಂತ ಹೇಳಿಬಿಟ್ಟೆ ಅವರು ವಿಶೇಷವಾಗಿ ಅವರು ಪ್ರತಿಜ್ಞೆಯನ್ನು ಮಾಡಿದ್ರು.
ಅಂತ ಹೇಳ್ತಾರೆ. ಇಂದ್ರ ಅಲ್ಲ ರುದ್ರದೇವರು ಮತ್ತು ಬ್ರಹ್ಮದೇವರು ಅಂತ ಹೇಳ್ತಾರೆ. ಬ್ರಹ್ಮದೇವರು ಸರ್ವಸ್ಥ, ರುದ್ರದೇವರು ಕೂಡ ಸಮೇತ್ಯ ಕೃಷ್ಣನನ್ನು ಸಮೇತ್ಯ ಹೊಂದಿ ಪ್ರಣಮ್ಯ ನಮಸ್ಕಾರ ಮಾಡಿ ಪಾರ್ಥಸ್ಯ ಅರ್ಜುನನಿಗೆ ಶಿಕ್ಷಾ ಪ್ರಕರ್ಷ ಆ ಧನುರ್ವಿದ್ಯೆಯ ಶಿಕ್ಷಣದ ಉತ್ಕರ್ಷದ ನಿಮಿತ್ತವಾಗಿ ಕೃಷ್ಣನಾಮ ಕೃಷ್ಣ ಎಂಬ ಹೆಸರನ್ನು ಸಂಚಕ್ರತು ಅಂದ್ರೆ ಇಟ್ಟರು. ಸರ್ವೇ ಎಲ್ಲಾ ದೇವತೆಗಳು ಕೂಡ ಸ್ವಾತ್ಞಜ್ಞಾನೇ ಸಂಚಕ್ರತು ಶಾಸ್ತ್ರ ತಮ್ಮ ತಮ್ಮ ಅಸ್ತ್ರವನ್ನು ಪ್ರದಾನ ಮಾಡುತ್ತೆ ಎಂಬ ವಿಷಯದಲ್ಲಿ ಪ್ರತಿಜ್ಞೆಯನ್ನು ಕೂಡ ಚಕ್ರುಹು ಮಾಡಿದರು. ಇಲ್ಲಿ ಸರ್ವೆ ಅಂದ್ರೆ ಎಲ್ಲಾ ದೇವತೆಗಳು ಬಂದಿದ್ದಾರೆ ಯುದ್ಧಕ್ಕೆ, ಅವರವರ ಆಗ ಹೇಳಿದ್ರು ಅಂತ ಅಭಿಪ್ರಾಯ. ಸಂ ಇತ್ಯುಪಸರ್ಗ ಬರುಕ ಸಂ ಆಂಗ್ ಇತ್ಯುಪಸರ್ಗ ಇಣಗತೋ ಲೆಬಂತಂ ಅವ್ಯಂ ಕೃಷ್ಣ ಇತಿ ನಾಮ ಕೃಷ್ಣನಾಮ ತತ್ ಸಂಚಕ್ರತು ಶಿಕ್ಷಾಯಾಹ ಪ್ರಕರ್ಷ ಶಿಕ್ಷಾ ಪ್ರಕರ್ಷ ತಸ್ಮಾತ್ ಸಸ್ಯ ಅಸ್ತ್ರಾಣಿ ಶಾಸ್ತ್ರಾಣಿ ಶಾಸ್ತ್ರಾಣಾಂ ದಾನಂ ಶಾಸ್ತ್ರದಾನಂ ತಸ್ಮಿನ್ ಅನುಜ್ಞಾತಾಸ್ತೇ ಪ್ರಯೋ ಕೇಶವೇನ ಕ್ರೀಡಾರ್ಥಮಿಂದ್ರೋ ಯುಧೈಹಿ ತತ್ರ ರೀತ್ಯಾ ಕೀರ್ತಿಂ ದಾತುಮಪ್ಯರ್ಜುನಸ್ಯ ತತತ್ತುಷ್ಟ ಸಹ ದೇವೈ ಸ್ತಯೋ ಸಹ ಅನುಜ್ಞಾತಃ ತೇ ಪ್ರಯಯೋ ಕೇಶವೇನ ಕ್ರೀಡಾರ್ಥಂ ಇಂದ್ರಃ ಯುಧೇ ತತ್ರ ಹಿ ತತ್ರ ರೀತ್ಯಾ ಕೀರ್ತಿಂ ದಾತುಮಪಿ ಅರ್ಜುನಸ್ಯ ತತಃ ತುಷ್ಟಃ ಸಹ ದೇವೈಹಿ ತಯೋಃ ಸಹ. ಆವಾಗ ದೇವತೆಗಳು ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನಿಂದ ಕೃಷ್ಣನಿಂದ ಅನುಮತಿಯನ್ನು ಪಡೆದಿದ್ದಾರೆ. ಅವರು ತಮ್ಮ ತಮ್ಮ ಸ್ಥಳಕ್ಕೆ ಹೋದರು. ಇಲ್ಲಿಗ ಒಂದು ಪ್ರಶ್ನೆ, ಇಂದ್ರ ಯಾಕೆ ತಾನೇ ಅರ್ಜುನ ರೂಪದಲ್ಲಿ ಕಾಂಡವನವನ್ನು ಸುಡ್ಲಿಕ್ಕೆ ಅಗ್ನಿಗೆ ಕೊಟ್ಟು ಅಗ್ನಿ ಸುಡುವಾಗ ಅದನ್ನು ವಿರೋಧ ಮಾಡಿದ್ರೆ ತಾನೇ ಕೊಟ್ಟದ್ದನ್ನ ಪುನಃ ವಿರೋಧ ಮಾಡಿದ ಹಾಗಾಗತ್ತಲ್ಲ, ಅದನ್ನು ತಡೆದಾಗ ಆಗತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವನು ವಸ್ತುತಸ್ತು ವೈರವನ್ನು ವೈರಭಾವದಿಂದ ಯುದ್ಧ ಮಾಡಿದ್ದಲ್ವೇ ಅಲ್ಲ, ಮತ್ತೆ ಕ್ರೀಡೆಗೋಸ್ಕರವೇ ಯುದ್ಧ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಕ್ರೀಡೆಗೋಸ್ಕರ ಆದರೂ ಯುದ್ಧ ಯಾಕೆ ಮಾಡಬೇಕಿತ್ತು ಅಂದ್ರೆ, ಅರ್ಜುನ ಇಂದ್ರನ ಜೊತೆಗೆ ಯುದ್ಧ ಮಾಡಿದ, ಇಂದ್ರನನ್ನೇ ಸೋಲಿಸಿದ, ಎಂಥ ಪರಾಕ್ರಮಿ ಅಂತ ಅವನಿಗೆ ಅವನ ಮೇಲೆ ಪ್ರೀತಿಯಿಂದ ಯುದ್ಧ ಮಾಡಿದ್ರೆ ನಾನು ಸೋತ್ರೆ ಅವಾಗ ಇಂದ್ರನಿಗೆ ನನ್ನ ಅರ್ಜುನ ಕೀರ್ತಿ ಬರುತ್ತೆ, ಆ ಕೀರ್ತಿಯನ್ನು ಕೊಡ್ಲಿಕ್ಕೋಸ್ಕರ ಒಂದು ಯುದ್ಧದ ಲೀಲೆಯನ್ನು ತೋರಿಸಿದ್ದಾನೆ. ಆವಾಗ ತಸ್ಯ ತತಸ್ತುಷ್ಟ ಅರ್ಜುನಸ್ಯ ತತಸ್ತುಷ್ಟ ತಯೋಹ. ಆದ್ರೆ ಇಂದ್ರ ಕೃಷ್ಣ ಮತ್ತು ಅರ್ಜುನರು ಈ ರೀತಿಯಾಗಿ ಒಂದು ನನ್ನ ಜೊತೆಗೆ ಒಂದು ಯುದ್ಧ ಲೀಲೆಯನ್ನು ತೋರಿಸಿದ್ದಾರೆ ಎಂಬುದನ್ನು ತಿಳ್ಕೊಂಡು ಸಂತುಷ್ಟನಾದ ಇಂದ್ರನು ಕೂಡ ಅಂತ ಹೇಳ್ತಾ ಇದ್ದಾರೆ. ಕೇಶವೇನ ಕೃಷ್ಣನಿಂದ ಅನುಜ್ಞಾತ ಅನುಜ್ಞೆಯನ್ನು ಪಡೆದವರಾಗಿ ತೇ ಬ್ರಹ್ಮಾದಿ ರುದ್ರ ದೇವತೆಗಳು ಯೇಹು ತಮ್ಮ ತಮ್ಮ ಸ್ಥಳಕ್ಕೆ ಹೋದರು. ಇಂದ್ರ ಇಂದ್ರನಾದರೂ ತತ್ರ ಅಲ್ಲಿ ಕಾಂಡವನದಲ್ಲಿ ಕ್ರೀಡಾರ್ಥಂ ಕ್ರೀಡೆಗೋಸ್ಕರವೇ ಯುಧೇ ಯುದ್ಧ ಮಾಡಿದನು. ಅರ್ಜುನಸ್ಯ ಅರ್ಜುನನಿಗೆ ಕೀರ್ತಿಂ ದಾತುಮಪಿ ಕೀರ್ತಿಯನ್ನು ಕೊಡ್ಲಿಕ್ಕೋಸ್ಕರವೇ ಪ್ರೀತಿಯಿಂದಲೇ ಯುಧೇ ಯುದ್ಧ ಮಾಡಿದನು. ತತಃ ಅನಂತರ ತಯೋಹ ತನ್ನ ಜೊತೆಗೆ ಲೀಲಾ ಯುದ್ಧ ಮಾಡಿರ್ತಕ್ಕಂತಹ ಅರ್ಜುನ ಮತ್ತು ಕೃಷ್ಣರ ಬಗ್ಗೆ ದೇವೈ ಸಹ ದೇವತೆಗಳ ಜೊತೆಗೆ ಸೇರಿಕೊಂಡು ತುಷ್ಟ ಹಾಗೂ ಸಂತುಷ್ಟನಾದನು. ಇಲ್ಲಿ ವೈರಭಾವ ಏನೂ ಇಲ್ಲ. ಅನು ಇತ್ಯಪಸರ್ಗ ಮೃಗ ಜ್ಞಾ ಅವಬೋಧನೆ ಇತ ದಾತೋ ಕರ್ತರಿ ಕರ್ಮಣಿ ಟಪ್ರತ್ಯಯ ಅಂತ ಶಬ್ದ ಕ್ರೀಡಾಯ ಕ್ರೀಡಾಯೈ ಇತಿ ಕ್ರೀಡಾರ್ಥಂ ಯುದೇ ಯುಧಿ ಸಂಪ್ರಹಾರೇ ಯುದೇ ಯಾತೆ ಯುಧರೆ ಲಿಟ್ ಪರಸ್ಮೇಪತಿ ಏಕವಚನ ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಃ ಅತಾಸರ್ವೇ ತದ್ವನಸ್ತಾಹಿತಾಭ್ಯಾಂ ರತೇ ಚತುಷ್ಪಕ್ಷಿಣಶ್ಚಾಶ್ವಸೇನಂ ಮಯಂಚ ನಾನ್ಯತ್ ಕಿಂಚಿದ ಆಸತ ಅತ್ರ ಮುಕ್ತಂ. ದೈತ್ಯಾಃ ಚ ನಾಗಾಃ ಚ ಪಿಶಾಚ ಯಕ್ಷಾಃ ಹತಾಃ ಸರ್ವೇ
तद्वनस्ताः हि ताभ्याम् ऋते चतुष्पक्षिणः अश्वसेनम् मयम् च ना अन्यत् किञ्चित् आसा अत्र मुक्तम्। ಆವಾಗ ಆ ವನದಲ್ಲಿ ಇದ್ದಂತಹ, ಯಾಕಂದ್ರೆ ವನದಲ್ಲಿದ್ದ ಪ್ರಾಣಿ ಸಹಿತವಾಗಿ ಅವನು ಸುಡಬೇಕಿತ್ತು, ಹಾಗಾಗಿ ದೈತ್ಯರಾಗಲಿ ನಾಗಗಳಾಗಲಿ ಪಿಶಾಚ ಯಕ್ಷರಾಗಲಿ ಎಲ್ಲರೂ ಕೂಡ ಆ ವನದಿದ್ದವರು ತಾಭ್ಯಾಮ್ ಹತಃ, ಕೃಷ್ಣಾರ್ಜುನನಿಂದ ಯಾರೂ ಕೂಡ ಬದುಕಲಿಲ್ಲ, ಎಲ್ಲರೂ ಸತ್ತೋಗಿಬಿಟ್ರು। ಆದರೆ ಆ ವನದಲ್ಲಿ ಇನ್ನೂ ಕೆಲವರಿದ್ದರು, ಜರಿತಾರಿಯಾರಿ ಪಕ್ಷಿಗಳು, ಜರಿತಾರಿ ಸಾರಿಸೃಕ್ಕ ಸ್ತಂಭ ಮಿತ್ರ ದ್ರೋಣ ಅಂತ ಶಾಂಗಕ ಅಂತ ಒಬ್ಬ ಮುನಿ, ಅವನು ಪಕ್ಷಿಯಾಗಿ ಜರಿತಾ ಎಂಬ ಶಾಂಗಿಕೆಯಲ್ಲಿ ಅವನು ಮದುವೆಯಾದ, ಅಲ್ಲಿ ನಾಲ್ಕು ಪುತ್ರಗಳನ್ನು ಸೃಷ್ಟಿ ಮಾಡಿದ। ಆ ಪುತ್ರರೇ ಯಾರು? ಜರಿತಾರಿ ಸಾರಿಸೃಕ್ಕ ಸ್ತಂಭ ಮಿತ್ರ ದ್ರೋಣ ಅಂತ ಹೀಗೆ ನಾಲ್ಕು ಮಂದಿ ಅವರು ಅಲ್ಲಿ ಇದ್ದಾರೆ, ನಾಲ್ಕು ಪಕ್ಷಿಗಳಂದ್ರೆ ಅಶ್ವಸೇನ, ತಕ್ಷಕನ ಮಗ ಅಶ್ವಸೇನ ಅವನು ಉಳ್ಕೊಂಡ ಅಲ್ಲಿ, ತಕ್ಷಕನ ಮಗ ಅಶ್ವಸೇನ, ತಕ್ಷಕನು ಅಲ್ಲೇ ನತತ್ರ ಅಲ್ಲಿ ಇರಲಿಲ್ಲ, ವನ ಸುತ್ತ ಕುರುಕ್ಷೇತ್ರಕ್ಕೆ ಹೋಗಿದ್ದ, ಆದರೆ ಅವನ ಮಗ ಮಾತ್ರ ಅಲ್ಲಿದ್ದ, ಅವನು ಅಶ್ವಸೇನ ತಕ್ಷಕನ ಮಗ। ಅಲ್ಲಿ ಎಷ್ಟು ಜನ ಬದುಕರು ಅಂದ್ರೆ, ಆ ವನ ಸುಟ್ಟರು ಕೂಡ ಆ ಷಟ್ ನದದಾಹ ಒಟ್ಟಿಗೆ ಆರು ಮಂದಿಯನ್ನು ಸುಡ್ಲಿಲ್ಲ ಆಗ್ರಿ, ಅಶ್ವಸೇನ ತಕ್ಷಕನ ಮಗನನ್ನ ಮಯಾಸುರನನ್ನ, ಅದ ನಂತರ ಈ ಜರಿತಾರಿ ಸಾರಿಸೃಕ್ವ ಸ್ತಂಭ ಮಿತ್ರ ದ್ರೋಣ ಈ ನಾಲ್ಕುರನ್ನ ಸುಡ್ಲಿಲ್ಲ, ಮತ್ತೆಲ್ಲವರನ್ನು ಕೂಡ ಸುಟ್ಟಿದ್ದಾನೆ ಅಂತ ಅವರೆಲ್ಲ ಹೇಗೆ ಮುಕ್ತರಾದರು ಅಂತ ಒಂದು ಪ್ರಶ್ನೆ ಬರುತ್ತದೆ। ಅವರು ಯಾವ್ಯಾವ ಪ್ರಕಾರದಿಂದ ಇಲ್ಲಿ ಅವರು ಬಲಿಯಾಗದೆ ಅಗ್ನಿಗೂ ಆಹುತಿ ಆಗಿಲ್ಲ, ಮತ್ತೆ ಕೃಷ್ಣನ ಅರ್ಜುನರಿಂದ ಸತ್ತು ಹೋಗಿಲ್ಲ, ಅವರು ಹೇಗೆ ಬಚಾವಾದರು, ಅದಕ್ಕೆ ಕಾರಣ ಹೇಗೆ ಅಂತ ಹೇಳ್ತಾ ಇದ್ದಾರೆ। ಅಯಮಗ್ನೇ ಜರಿತ ಇವೇ ಮೊದಲಾದ ಮಂತ್ರೈಹಿ ಅಗ್ನಿದೇವತಾಕವದ ಮಂತ್ರದಿಂದ ವನ್ಯಂ ಆ ವನ್ಯನ್ನು ಸ್ತೋತ್ರ ಮಾಡಿ ಪಕ್ಷಿಣಃ ಆ ಜರಿತಾರಿ ಸಾರಿಸೃಕ್ಕ ಸ್ತಂಭ ಮಿತ್ರ ದ್ರೋಣ ಎಂಬ ಪಕ್ಷಿಗಳು ನೋಪದಬ್ಧ ಸುಡಲ್ಪಡಲಿಲ್ಲ। ಅಶ್ವಸೇನ ತಕ್ಷಕಸ್ಯ ಪುತ್ರಕ ತಕ್ಷಕನ ಮಗನಾದ ಅಶ್ವಸೇನ ಅಶ್ವಸೇನನು ಮಾತ್ರ ಗ್ರಸ್ತ ಕಂಠೆ ಕಂಠದಲ್ಲಿ ಮಾತ್ರ ತನ್ನ ತಾಯಿಯಿಂದ ಪ್ರಾತಿಲೋಮೇನ ಗ್ರಸ್ತ ಮಾತುರಾನನಸ್ಯ ಚ ಪರಾವೃತ್ತ ದ್ವಿಮುಖತಯ ಪುಚ್ಛಾದಾರಭ್ಯ ಶಿರ ಪರ್ಯಂತ ಅರ್ಜುನ ತಸ್ಯ ಕಂಠೆ ಚಿಹ್ನೆ। ಅಲ್ಲಿ ಏನಾಯ್ತು ಅಂದ್ರೆ ಅವಾಗ ತನ್ನ ತಾಯಿಯ ಬಾಯಿಯೊಳಗೆ ಸೇರ್ಕೊಂಡ, ಅಲ್ಲಿ ಏನಾಯಿತು, ಶಿರ ಮಾತ್ರ ಅದು ಅವಳ ಬಾಯಿಯಿಂದ ಗ್ರಸ್ತವಾಗಿದೆ, ಶಿರ ಬಾಯಿಯೊಳಗೆ ಹೋಗಿದೆ, ಪುಚ್ಛ ಮಾತ್ರ ಹೊರಗೆ ಬಂದಿದೆ। ಈ ರೀತಿಯಾಗಿ ಅವನ ಮುಖವನ್ನ ಶಿರವನ್ನ ಮೊದಲು ಉಲ್ಟಾವಾಗಿ ಮೊದಲು ತನ್ನ ತಲೆಯನ್ನು ಶಿರವನ್ನು ತಾಯಿಯ ಮುಖದ ಒಳಗೆ ಸೇರಿಸ್ಕೊಂಡಿದ್ದಾನೆ, ಅದರ ಬಾಲ ಮಾತ್ರ ಹೊರಗಿದೆ, ಹಾಗಾಗಿ ಅವಳು ಅದೇ ರೀತಿಯಾಗಿ ನುಂಗ್ಕೊಂಡು ಮೊದಲ ತಲೆಯನ್ನೇ ನುಂಗಿ ಬಿಟ್ಟಿದ್ದಾಳೆ, ಬಾಲವನ್ನು ಮಾತ್ರ ಅಲ್ಲಿ ಬಿಟ್ಟಿದ್ದಾಳೆ, ಬಾಲ ಮಾತ್ರ ಹೊರಗಿದೆ ಬಾಯಿಯಿಂದ। ಅದೇ ಸ್ಥಿತಿಯಲ್ಲಿ ಅವಳು ಹಾರಿದಾಗ ಏನಾಯಿತು ಅಂದ್ರೆ, ಅರ್ಜುನ ಬಿಡ್ಲಿಲ್ಲ, ಶರ ಪ್ರಯೋಗ ಮಾಡಿದ್ದಾನೆ, ಆವಾಗ ಏನಾಯ್ತು ಅಂದ್ರೆ ಅಲ್ಲಿ ಶಿರಚ್ಛೇದ ಗಚ್ಚಂತ್ಯ ತಸ್ಯ ಅಪಶ್ಯ ಶಚೀಪತಿ ತಮ್ಮ, ಆವಾಗ ಬಾಲ ಮಾತ್ರ ಕತ್ತರಿಸಿ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ।
ಯಾಕೆ ಮುಖ ಮೊದಲೇ ಒಳಗೆ ಇದ್ದದ್ರಿಂದಾಗಿ ಮುಖ ಕಟ್ ಮಾಡಲಿಕ್ಕೆ ಆಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅವನು ಅಲ್ಲಿ ಪ್ರಾಣ ಸಹಿತವಾಗಿ ಉಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಕಂಠಕ್ಕೇನೆ ಅವಳ ಕಂಠವನ್ನು ಭಗವಂತ ಏನ್ ಮಾಡಿದ್ದಾನೆ, ಛೇದ ಮಾಡಿದ್ದಾನೆ. ಕಂಠವನ್ನು ಛೇದ ಮಾಡಿದಾಗ ಏನಾಯಿತು ಅಂದ್ರೆ, ವಸ್ತುತಸ್ತು ವಧಾನ್ ಮಾತು ಪುಚ್ಛಭಂಗಾಚ್ ಆಯ್ದಾಯ್ತು, ತಾಯಿ ಸತ್ಯ ಹೋದ್ಲು, ಆದರೆ ಅವನ ಶಿರಸ್ಸು ಬದುಕಿ ಉಳಿತು, ಶಿರಸ್ಸಿಗೇನು ತೀರಾಗಿಲ್ಲ, ಅವನ ಪುಚ್ಛ ಬಾಲ ಭಂಗ ಆಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಆಗ ಏನಾಯ್ತು ಅಂದ್ರೆ ತನ್ನ ಬಾಲ ನಾಶ ಆಯ್ತು, ತಾಯಿ ಸತ್ಯ ಹೋದ್ಲು, ಸಿಕ್ಕಾಪಟ್ಟೆ ಕೋಪ ಬಂತು ಆ ಅಶ್ವಸೇನನಿಗೆ. ಅದಕ್ಕೆ ಅದಕ್ಕೆ ಅವರು ಸೇಡು ತೀರಿಸ್ಕೊಳ್ಬೇಕು ಅಂತ ಅವನಿಗೆ ಆಗದೆ ಇದ್ದಂತಹ ಕರ್ಣನ ಬತ್ತಳಿಗೆ ಒಳಗೆ ಹೋಗಿ ಸೇರ್ಕೊಂಡ. ಯಾಕೆ, ಮುಂದೆ ನಾನೇ ಒಂದು ಅಸ್ತ್ರ ರೂಪದಲ್ಲಿ ಶಸ್ತ್ರ ರೂಪದಲ್ಲಿ ನಾನು ಅವನನ್ನು ಕೊಲ್ಲಬೇಕು ಅಂತ, ಅರ್ಜುನ್ ಕೊಲ್ಲಬೇಕು ಅಂತ ಅರ್ಜುನ ಕರ್ಣನ ಬತ್ತಳಿಕೆ ಒಳಗೆ ಹೋಗಿ ಸೇರ್ಕೊಂಡ ಅಂತ ಹೇಳ್ತಾರೆ. ಮುಖವನ್ನು ಶಿರಸ್ಸನ್ನು ಮುಂದೆ ಮಾಡಿಕೊಂಡು ಬಾಲವನ್ನು ಹಿಂದೆ, ಬಾಲ ಹೊರಗಿರುವ ರೀತಿಯಲ್ಲಿ ತಾಯಿಯಿಂದ ಗ್ರಸ್ತ. ಆಕ್ರಮಿಸಿಕೊಂಡವನಾಗಿ ಸಹ ನೋಪದಗ್ಧ ಸುಡಲಿಲ್ಲ, ತಸ್ಯಾಹ ಅವನ ತಾಯಿಯ ಕಂಠವು ಅರ್ಜುನೇನ ಅಂತರಿಕ್ಷೇ ಪತಂತ್ಯ ಅಂತರಿಕ್ಷದಲ್ಲಿ ಹಾರತಕ್ಕಂತಹ ತಸ್ಯಾಹ ಅವಳ ಕಂಠದಲ್ಲಿ ಕಂಠವು ಅರ್ಜುನೇನ ಅರ್ಜುನಿಂದ ಚಿಹ್ನೆ ಬಾಣದಿಂದ ಛೇದಿಸಲ್ಪಡುತ್ತರು. ಶಕ್ರೇಣ ಇಂದ್ರನಿಂದ ಆವಿತ ರಕ್ಷಿಸಲ್ಪಟ್ಟವನಾಗಿ ಚಿನ್ನ ಪುಚ್ಛ ಕತ್ತರಿಸಲ್ಪಟ್ಟಂತಹ ಪುಚ್ಛವುಳ್ಳವನಾದನು. ಮಾತುಹು ತಾಯಿಯ ವಧೆಯಿಂದ ಪುತ್ರ ಪುಚ್ಛಭಂಗಾಚ ತನ್ನ ಪುಚ್ಛದ ಕತ್ತರಿಸಿದ್ರಿಂದಾಗಿ ರೋಷಾತ್ ಕೋಪದಿಂದ ಪಾರ್ಥಂ ಹಂತಂ ಅರ್ಜುನ ಕೊಲ್ಲಲು ಕರ್ಣತೂರಿಗೋ ಬೋಧ ಕರ್ಣನ ಬತ್ತಳಿಕೆ ಒಳಗೆ ಸೇರಿಕೊಂಡನು. ಅವ ಇತ್ಯುಪಸರ್ಗ ಪುರುಕ ಅವರಕ್ಷಣೆ ಕರ್ಮಣಿ ತಪ್ರತ್ಯಯ ಅಂತ ಶಬ್ದ ಚಿನ್ನ ಚಿನ್ನ ಪುಚ್ಛಂ ಚಿನ್ನಂ ಪುಚ್ಛಂ ಯಸ್ಯ ಸಹ ಚಿನ್ನ ಪುಚ್ಛ ಪುಚ್ಛಸ್ಯ ಭಂಗ ಪುಚ್ಛಭಂಗ ತಸ್ಮಾತ್ ಅಂತಂ ಅನಹಿಂಸಾಗತ್ಯೋ ತುಮನ್ ಪ್ರತ್ಯಯಂತ ಮರ್ಯಂ ಕರ್ಣಸ್ಯ ತೂಣೀರಹ ಕರ್ಣತೂಣೀರಹ ಕರ್ಣತೂರೀಣ ಗಚ್ಚತಿ ಇತಿ ಕರ್ಣತೂರೀಗ. ಕರ್ಣಸ್ಯ ತೂಣೀರಹ ಕರ್ಣತೂಣೀರಗ ತೂಣೀರ ಅಂದ್ರೆ ಬತ್ತಳಿಕೆ, ತಂ ಗಚ್ಚತಿ ಇತಿ ಕರ್ಣತೂರೀಗ ತೂಣೀರಗ. ಈ ಯಾವ ಈ ಹಕ್ಕಿಗಳ ಇತಿಹಾಸ ಏನಂದ್ರೆ, ಹಿಂದೆ ಒಬ್ಬ ಮಂದಪಾಲ ಎಂಬ ಋಷಿ ಇದ್ದ, ಆ ಜರಿತಾರೆ ಹಕ್ಕಿಗಳ ಇತಿಹಾಸ ಹೇಳ್ತಾ ಇದ್ದ. ಅವನು ತಪಸ್ಸಿನಲ್ಲಿ ಒಳ್ಳೆ ಪಾರಂಗತನಾದ, ಕೊನೆಗೆ ಒಂದು ದಿವಸ ದೇಹ ಬಿಟ್ಟಿದ್ದಾನೆ. ಒಳ್ಳೆ ತಪಸ್ ಮಾಡಿ ದೇಹ ಬಿಟ್ಟಿದ್ದ ಅವನಿಗೆ ಸ್ವರ್ಗ ಒಳ್ಳೆ ಪುಣ್ಯಲೋಕ ಸಿಗಬೇಕಿತ್ತು, ಆದ್ರೆ ಅವನಿಗೆ ಪುಣ್ಯಲೋಕ ಎಂಬುದೆಲ್ಲ ಅದು ಅವನಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅವನಿಗೆ ಪುಣ್ಯಲೋಕದಲ್ಲಿ ಅವಕಾಶ ಒಳಗೆ ಪ್ರವೇಶ ಮಾಡೇ ಸಿಗ್ಲಿಲ್ಲ. ಆಗ ದೇವತೆಗಳು ಕಿರಿತಾನೆ, ನನಗೆ ಯಾಕೆ ಈ ಪುಣ್ಯಲೋಕ ಎಂಬುದರ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮುಚ್ಚಲ್ಪಟ್ಟಿದೆ ನನಗೆ ಈ ಪುಣ್ಯಲೋಕ. ಆಗ ದೇವತೆ ಹೇಳಿದ್ರಂತೆ, ನೀನು ಪ್ರಥಮಂ ಪ್ರಜಾಯಿಸ್ವ ಮಕ್ಕಳನ್ನು ಸೃಷ್ಟಿ ಮಾಡಬೇಕು,
ಮಕ್ಕಳನ್ನು ಸೃಷ್ಟಿ ಮಾಡಿದ್ರೆ ನಿನಗೆ ಪಿತೃಋಣ ಮುಕ್ತಿಯಾಗಿ ಈ ಲೋಕ ಸಿಗತ್ತೆ ಅಂತ ಹೇಳಿದಾಗ ಕನುಮೇ ಶೀಘ್ರಂ ಅಪತ್ಯಂ ಸ್ಯಾತ್, ಅಲ್ಲಿ ಬೇಗ ನನಗೆ ಬೇಗ ಮಕ್ಕಳಾಗಬೇಕು, ಮಕ್ಕಳಾದ ನಂತರ ನಾನು ಸದ್ಗತಿಯನ್ನು ಪಡೆಯಬೇಕಾಗಿದೆ. ಆಗ ಅವನು ತಿಳ್ಕೊಂಡು ಅಧ್ಯಯನ ಬಹುಪ್ರಸವಾಕಗ ಹೆಚ್ಚು ಮಕ್ಕಳನ್ನ ಹಡಿತಕ್ಕಂತಹದ್ದು ಮರಿಗಳನ್ನ ಯಾವುದು ಹಕ್ಕಿ ಅಂತ. ಹಾಗಾಗಿ ಅವನೇನ್ ಮಾಡಿದ ಅಂದ್ರೆ ಬಹುಪ್ರಸವಾಹ ಮತ್ತೆ ಶೀಘ್ರ ಪ್ರಸವಾಹ, ಆದ್ರಿಂದಾಗಿ ಶಾಂಗಕ ಎಂಬಂತಹ ಪಕ್ಷಿಯಾಗಿ ಆ ಮಂದಪಾಲ ಶಾಂಗಿಕೆಯನ್ನು ಮದುವೆಯಾಗಿದ್ದಾನೆ. ಅಲ್ಲಿ ನಾಲ್ಕು ಮಕ್ಕಳನ್ನ ಸೃಷ್ಟಿ ಮಾಡಿದ. ಹಾಗಾಗಿ ಅವನಿಗೆ ಆ ನಾಲ್ಕು ಮಕ್ಕಳ ಇದು ಸೃಷ್ಟಿ ಮಾಡಿದ್ರಿಂದಾಗಿ ಬೇಗ ಅವನಿಗೆ ಮತ್ತೆ ಸದ್ಗತಿ ಆಯಿತು. ಹಾಗಾದ್ರೂ ಒಬ್ಬ ಮಂದಪಾಲ ಎಂಬ ಋಷಿಯೇ ಹಕ್ಕಿ ರೂಪದಲ್ಲಿ ತಕೊಂಡ್ಬಿಟ್ಟು ಆ ಹಕ್ಕಿ ರೂಪದಲ್ಲಿ ನಾಲ್ಕು ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾನೆ. ಅವುಗಳು ಹಕ್ಕಿ ರೂಪದಲ್ಲೇ ಇದ್ದಾರೆ, ಯಾಕೆಂದ್ರೆ ಬೇಗ ಬಹುಪ್ರಸವ ಆಗಬೇಕು, ಬೇಗ ಪ್ರಸವ ಆಗ್ಬೇಕಾದ್ರೆ ಹಕ್ಕಿಗಳೇ ಆಕೆ ಹಕ್ಕಿ ರೂಪದಲ್ಲಿ ಬಂದು ಆ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಮಯಶ್ಚ ಕೃಷ್ಣೇನಾತ್ತಚಕ್ರೇಣ ದೃಷ್ಟೋ ಯಯೋ ಪಾರ್ಥಂ ಶರಣಂ ಜೀವನಾರ್ಥಿ ಪಾರ್ಥಾರ್ಥಮೇನಂ ನಜಗಾನ ಕೃಷ್ಣ ಸ್ವಭಕ್ತಶ್ಚೇತ್ಯತಿ ಮಾಯಂ ಪರೇಶಃ. ಮಯಃ ಕೃಷ್ಣೇನ ಆತ್ತಚಕ್ರೇಣ ದೃಷ್ಟಃ ಯಯೌ ಪಾರ್ಥಂ ಶರಣಂ ಜೀವನಾರ್ಥಿ ಪಾರ್ಥಾರ್ಥಂ ಏನಂ ನಾ ಜಘಾನ ಕೃಷ್ಣ ಸ್ವಭಕ್ತಶ್ಚ ಇತಿ ಅತಿಮಾಯಂ ಪರೇಶಃ. ಅರ್ಥಚಕ್ರೇನ ಕೃಷ್ಣ ಆಯ್ತಾ ಹಿಡಿಯಲ್ಪಟ್ಟಂತಹ ಚಕ್ರದಿಂದ ಕೃಷ್ಣೇನ ಕೃಷ್ಣನಿಂದ ದೃಷ್ಟ ಕಾಣ ನೋಡಲ್ಪಟ್ಟಂತಹ ಮಯಃ ಮಯಾಸರನು ಜೀವನಾರ್ಥಿ ಜೀವನಕ್ಕೋಸ್ಕರವೇ ಪಾರ್ಥಂ ಅರ್ಜುನನನ್ನು ಶರಣಂ ರಕ್ಷಕನನ್ನಾಗಿ ಯಯೌ ಹೊಂದಿದನು. ಕೃಷ್ಣ ಅಪರೇಶ ಬ್ರಹ್ಮಾದಿ ದೇವತೆಗಳಿಗೆ ಸ್ವಾಮಿಯಾದ ಕೃಷ್ಣ ಕೃಷ್ಣನಾದರೂ ಪಾರ್ಥಾರ್ಥಂ ಅರ್ಜುನಿಗೋಸ್ಕರ ನಜಗಾನ ಕೊಲ್ಲಲಿಲ್ಲ. ಸ್ವಭಕ್ತಶ್ಚ ಇತಿ ತನ್ನ ಭಕ್ತನೆಂಬ ಕಾರಣದಿಂದಲೂ ಕೂಡ ಅತಿಮಾಯಂ ಅತಿಯಾದ ಮಾಯ ಉಳ್ಳಂತಹ ಆ ಮಯಾಸುರನನ್ನ ನಜಗಾನ ಕೊಲ್ಲಲಿಲ್ಲ. ಆತ್ತಂ ಚಕ್ರಂ ಏನ ಸಹ ಆತ್ತಚಕ್ರ ತೇನ ಜೀವನಂ ಅರ್ಥಿತುಂ ಶೀಲಂ ಅಸ್ತಿ ಅತಿ ಇತಿ ಜೀವನಾರ್ಥಿ ಪಾರ್ಥಾಯ ಇತಿ ಪ್ರಾರ್ಥಾರ್ಥಂ ಜಗಾನ ಹನಹಿಂಸಾಗತ್ಯೋ ಇದಾತೋ ನಿಟ ಪ್ರಥಮ ಪುರುಷ ಏಕವಚನ ಸಸ್ಯ ಭಕ್ತ ಸ್ವಭಕ್ತ ಅತಿ ಅತ್ಯಂತ ಮಾಯಾ ಯಸ್ಯ ಸಹ ಅತಿಮಾಯ ತಂ ಪರಾಯ ಪರೇಶಾಂ ಈಶಃ ಪರೇಶ ಅಥವಾ ಪರಾಣಾಂ ಈಶಃ ಪರೇಶ. ಕೃಷ್ಣಾರ್ಪಣಮಸ್ತು.